ನನಗೆ ಯಾಕೋ ಗುರುಭವನ ಬಗ್ಗೆ ಪಾಪ ಅನ್ಸ್ತಾ ಇಲ್ಲ ನನಗೂ ಅಷ್ಟೇ ಯಾಕತೆ ಪಾಪ ಮಾವ 27 ವರ್ಷದಿಂದ ಮನೆಯಿಂದ ಮನೆಯವರಿಂದ ದೂರ ಇದ್ದರು ನಾವೇನ ಅವರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ವಿನೇ ತಾವಾಗೆ ಹೋದ್ರು ತಾನೇ 27 ವರ್ಷದ ನಂತರ ದೇಡಿರ ಅಂತ ಬಂದ್ಬಿಟ್ರೆ ಪಾಪ ಮಾಂತಕ ಅವರ ಜೊತೆ ಸಂಸಾರ ಮಾಡ್ಕೊಂಡು ಇರಬೇಕಾದ ವಯಸ್ಸಲ್ಲಿ ಅವರನ್ನ ಒಂಟಿಯಾಗಿ ಬಿಟ್ಟು ಹೋದ್ರು ತಪ್ಪು ಮಾಡಿದ್ರು ತಾನೇ ಬಾವ ನಾನು ಗಂಡ ಇಲ್ಲದೆ ವಿಧವೆ ಬಾಳನ್ನ ಬದುಕ್ತಾ ಇದೀನಿ ಪಾಪ ಮಾಂತಕ ಗಂಡ ಇದ್ದುಕೊಂಡು 27 ವರ್ಷ ವಿಧವೆ ತರ ಬದುಕ್ತಿದ್ದಾರೆ ಅನ್ಯಾಯ ಅಲ್ವಾ ಇದು ಹೌದು ಮಾವ ಶ್ರೀಮತೆ ಅತ್ತೆ ವಿಷಯದಲ್ಲಿ ತಪ್ಪು ಮಾಡಿದ್ರು ಅಂತ ಒಪ್ಪಿಕೊತೀನಿ ಆದ್ರೆ ಮಾಲ್ತಿ ಅತ್ತೆನೆ ಮಾವನ ಕ್ಷಮಿಸಾಯ್ತಲ್ವಾ ಅವರು ಕ್ಷಮಿಸಿಬಿಟ್ರೆ ಸಾಕಾ ಶ್ರೀ ಶ್ರೀ ಒಪ್ಪಿಕೊಳ್ಳೋದು ಬೇಡವಾ ಇವತ್ತಲ್ಲ ನಾಳೆ ಶ್ರೀನು ಒಪ್ಪಿಕೊಂತಾನೆ ಆಗ ನೀವುಗಳೇ ವಿಲನ್ ಆಗಿ ಉಳಿಯೋದು ನೀಮ್ ನೋಡಿದ್ರೆ ಆಗ ಹೋಗಿರೋ ಬಗ್ಗೆ ಮಾವನ ಮೇಲೆ ಹಠ ಸಾಧಿಸ್ತಿದ್ದೀರಾ ಆದ್ರೆ ಮಾವ ಪಾಪ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ ಗೊತ್ತಾ ಲಲಿತಾ ಕಲಾನ ನನ್ನ ತಮ್ಮಂದ್ರೆ ಹೆಂಡತಿರು ಅಂತ ನಾನು ಯಾವತ್ತೂ ನೋಡಿಲ್ಲ ಅವರು ಬೇಬಿ ತರ ನನ್ನ ಬೊಳೆ ಹುಟ್ಟಿದವರು ಅಂತಾನೆ ಯಾವಾಗಲೂ ನೋಡ್ಕೊಂಡಿದ್ದೀನಿ ಈಗಲೂ ನನ್ನ ಮನಸಲ್ಲಿ ಅವರ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆ ಗೊತ್ತಾ ಅಂತ ಹೇಳಿದ್ರು ಹೌದಾ ಹೌದು ಚಿಕ್ಕಮ್ಮ ಪ್ರತಿ ವರ್ಷ ನೀವು ಮತ್ತೆ ಅತ್ತೆ ಮಾವನಿಗೆ ರಾಖಿ ಕಟ್ಟಿದ್ರಂತೆ ಅವರು ಬೇಬಿ ಅತ್ತೆಗೆ ಮತ್ತೆ ನಿಮ್ಮಿಬ್ಬರಿಗೂ ಒಂದೇ ತರ ಗಿಫ್ಟ್ ಕೊಡ್ತಿದ್ರಂತೆ ನಾವು ಮೂರು ಜನ ಜಗಳ ಆಡಬಾರದು ಅಂತ ಒಂದೇ ತರ ಗಿಫ್ಟ್ ತರೋರು ಅಷ್ಟು ಪ್ರೀತಿ ನಮ್ಮನ್ನ ಕಂಡ್ರೆ ಭಾವನಿಗೆ ಅಲ್ವೇನೆ ನಾನು ನಮ್ಮ ಯಜಮಾನರು ಜಗಳ ಆಡ್ತಿದ್ರೆ ಅವರೇ ಬಂದು ಬಿಡ್ಸೋರು ನಿಮ್ಮ ಬಗ್ಗೆ ಅಷ್ಟು ಕೇರ್ ಮಾಡ್ತಿದ್ದವರ ಬಗ್ಗೆ ನೀವು ಈ ಘಟ ಸಾಧಿಸಿದ್ರೆ ಏನ್ ನ್ಯಾಯ ಹೇಳಿ ನಾನೇನ್ ಇದನ್ನೆಲ್ಲ ಹೇಳಬೇಕು ಅನ್ಕೊಂಡಿರಲಿಲ್ಲ ಆದ್ರೆ ಏನಾದ್ರೆ ಮಾವ ಹಳೆದಿನೆಲ್ಲ ನೆನಪಿಟ್ಕೊಂಡು ನೆನಪಿಟ್ಕೊಂಡು ಯುಎಸ್ ಇಂದ ಎಲ್ಲರಿಗೂ ಗಿಫ್ಟ್ ತಗೊಂಡು ಬಂದಿದ್ದಾರೆ ಎಲ್ಲರಿಗೂ ಅಂದ್ರೆ ಮನೆಯಲ್ಲಿರೋರು ಎಲ್ಲರಿಗೂನ ಹೌದು ಅತ್ತೆಗೆ ನೆಕ್ಲೇಸ್ ಅಜ್ಜಿಗೆ ಕನ್ನಡಕ ಶ್ರೀಗೆ ಪರ್ಫ್ಯೂಮ್ ನನಗೆ ಸೀರೆ ನಿಮಗೂ ಗಿಫ್ಟ್ ತಗೊಂಡು ಬಂದಿದ್ದಾರೆ ನಮ್ಮೆಬ್ರಿಗೂನು ತಂದಿದ್ದಾರೆ ಏನ್ ತಂದಿದ್ದಾರೆ ಜಾನ್ವಿ ಅದನ್ನ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಅವರ ಬಗ್ಗೆ ನಿಮ್ಮ ಮನಸಲ್ಲಿ ಗೌರವನೇ ಇಲ್ಲ ಗೌರವ ಇಲ್ಲದೇ ಇರೋರು ಗಿಫ್ಟ್ ತಗೊಂಡು ಬಂದ್ರೆ ನೀವೇನ್ ತಗೊಂತೀರಾ ಇಲ್ಲ ಅಲ್ವಾ ಯಾನೇ ಹೇಳಿದ್ದು ಗಿಫ್ಟ್ ತಗೊಳ್ಳಲ್ಲ ಅಂತ ನಮಗೆ ಗೌರವ ಇಲ್ಲ ಅಂತ ನಾವು ಏನಾದರೂ ಹೇಳಿದ್ವಾ ಭಾವನ ಕಂಡ್ರೆ ನಮಗೆ ತುಂಬಾ ಪ್ರೀತಿ ತುಂಬಾ ಗೌರವ ಬೇಕರೆ ಭಾವನ ಅಣ್ಣ ಅಂತಾನೇ ಅನ್ಕೋ ಇಲ್ಲ ಅವರ ತಂದೆ ಸ್ಥಾನದಲ್ಲಿ ಇದ್ದಾರೆ ಅಂತಾನೇ ತಿಳ್ಕೊಂಡಿದ್ದೀವಿ ಅಷ್ಟೊಂದು ಗೌರವ ಇರೋರು ಅವರ ಹತ್ರ ಯಾಕೆ ಮಾತಾಡಿಸ್ಲಿಲ್ಲ ಹೋಗ್ಲಿ ಅವರಾಗೆ ಮಾತಾಡ್ಸಕ್ಕೆ ಬಂದ್ರು ನೀವು ಮಾತಾಡ್ಲಿಲ್ವಲ್ಲ ಇದು ನ್ಯಾಯನ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ಅವ್ರಿಗೆ ನಮ್ಮ ಸ್ವಂತದವ್ರ ತರ ನೋಡ್ಕೋತೀರಾ ಆದ್ರೆ ಈಗ ನಿಮ್ಮ ಸ್ವಂತ ಭಾವ ಮನೆಗೆ ಬಂದಿದ್ರು ಹೊರಗಿನವ್ರ ತರ ನೋಡ್ಕೊತಿದ್ದೀರಲ್ವಾ ಮಾವನ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿದೆ ಗೊತ್ತಾ ಮಾಲ್ತಕ್ಕ ಪಟ್ಪಾಡು ಕಣ್ಣೆದುರಿಗೆ ಇತ್ತಲ್ಲ ಆ ನೋವು ಮನಸ್ಸಲ್ಲೇ ಇತ್ತು ಅದಕ್ಕೆ ಮಾತಾಡಿಸ್ಲಿಲ್ಲ ಅಲ್ವೇನೇಲಲ್ಲೋ ಹ್ಞೂ ಕಣೆ ಗುರುಭಾವ ಬಂದ ತಕ್ಷಣ ಮಾತಾಡಿಸ್ಬೇಕು ಅಂತಿದ್ದೆ ಅತ್ತೆ ಮಾಲ್ತಕ್ಕ ಶ್ರೀ ಯಾರು ಭಾವನ ಹತ್ರ ಮಾತಾಡಿಸ್ಲಿಲ್ವಲ್ಲ ಇನ್ನು ನಾನು ಮಾತಾಡಿಸಿದ್ರೆ ಸರಿ ಹೋಗುತ್ತೋ ಇಲ್ವೋ ಅಂದ್ಕೊಂಡು ಮಾತಾಡಿಸ್ಲಿಲ್ಲ ಜಾನ್ವಿ ಈಗ ಈಗ ನಾವು ಹೋಗಿ ಮಾತಾಡಿಸ್ತೀವಿ ಎಲ್ಲರೂ ಮಾತಾಡಿಸಿದ್ದಾರೆ ಅಂದಮೇಲೆ ನಾವು ಯಾಕೆ ಮುಖ ಉದ್ದಿಸ್ಕೊಂಡು ಕೂತ್ಕೋಬೇಕು ಅಲ್ವೇನೆ ಕಲ್ಲು ಹ್ಞೂ ಹೌದೌದು ಈಗ ಹೋಗಿ ಮಾತಾಡಿಸಿದ್ರೆ ಭಾವ ತಂದಿರೋ ಗಿಫ್ಟ್ ಸಿಗುತ್ತಲ್ವಾ ಗಿಫ್ಟ್ಗೋಸ್ಕರ ಮಾತಾಡಿಸ್ತಿದ್ದೀನಿ ಅಂತ ಅನ್ಕೋಬೇಡಮ್ಮ ಭಾವನ ಮೇಲಿನ ಪ್ರೀತಿ ಗೌರವಕ್ಕೆ ಮಾತಾಡಿಸ್ತಿರೋದು ಅಲ್ವೇನೇಲಲ್ಲೋ ಹ್ಞೂ ಕಲ್ಲು ಬಾರೇನಲ್ಲೋ ಚಿಕ್ಕಮ್ಮ ನಾನೇನಾದ್ರೂ ಹೇಳಿದ್ನ ಈಗ ನೀವು ಯಾಕೆ ಏನೇನೋ ಅನ್ಕೋತೀರಾ ಹೌದಲ್ವಾ ಕುಂಬಳಕಾಯಿ ಕಳ್ಳಾದ್ರೆ ನಾನು ಯಾಕೆ ಹೆದರ್ ಮುಟ್ಕೊಂಡು ನೋಡ್ಕೊಳ್ಳಿ ಬಾರೇನಲ್ಲೋ ಹೋಗ್ತಾ ಬೇಬಿನ ಕರ್ಕೊಂಡು ಹೋಗೋಣ ಹುಳು ಮಾತಾಡಿಸಿಲ್ಲ ಅಲ್ವೇ ಹೌದೌದು ಬಾ ಈಗ ಮೊದಲು ಬೇಬಿನ ಕನ್ವಿನ್ಸ್ ಮಾಡೋಣ ಆಮೇಲೆ ಭಾವನ ರೂಮ್ಗೆ ಹೋಗೋಣ ಏನಂತೆ ಕಲ್ಲು ಕಲ್ಲು ಏ ಕಲ್ಲು ಎಲ್ಲೇನೆ ಮಾಡ್ತಿದ್ಯಾ ಮುಂದ್ ಬರಬೇಕು ಅನ್ನಿಸ್ಲಿಲ್ಲ ನೀನ್ ಮುಂದ್ ಬರ್ಲಿಲ್ಲ ಅಂದ್ರೆ ಬೇಬಿನ್ ಕನ್ವಿನ್ಸ್ ಮಾಡಕ್ ಆಗಲ್ಲ ಗೊತ್ತು ಅರೇ ಭಾವ ತಂದಿರೋ ಗಿಫ್ಟ್ ನಿನಗ್ ಸಿಗಲ್ಲ ಪರವಾಗಿಲ್ಲ ಪರವಾಗಿಲ್ವಾ ಬೆಳಗ್ಗೆಯಿಂದ ಗಿಫ್ಟ್ ಗಿಫ್ಟ್ ಅಂತ ಓಡಾಡ್ಕೊಂಡಿದ್ದೆ ನಿನ್ಗೆ ನಂಗ್ ಮರ್ವಿರೋದು ಗೊತ್ತು ತಾನೆ ಕೆಲವೊಂದ್ ವಿಷಯ ಕೆಲವೊಂದ್ ಟೈಮ್ ಅಲ್ಲಿ ಮರ್ತೋಗತ್ ನಂಗೆ ಅಮ್ಮ ತಾಯಿ ಈಗ ಏನ್ ಮರ್ತಿದ್ಯಾ
ಮರ್ತಿದ್ದೆ, ನೆನಪಾಯ್ತು. ನಿನ್ ಸುಳ್ಳು ಹೇಳಕ್ಕ ಬರಲ್ಲ, ಬಾ ಬೇಬಿ ಕನ್ವಿನ್ಸ್ ಮಾಡೋಣ. ಬೇಕಾಗಿಲ್ಲ ಕಣೆ. ಬಾವ ಇಷ್ಟಕ್ಕೂ ನಂಗೆ ಯಾಕೆ ಗಿಫ್ಟ್ ತಂದು ಕೊಡ್ಬೇಕು? ಅದನ್ನ ನಾನು ಯಾಕೆ ಇಸ್ಕೋಬೇಕು? ಹೇ ಕಲಾ, ಅದೇ ನನ್ನ ಹೆಸರು, ನನಗೆ ಗೊತ್ತು, ನಾನೇ ಮಾತಾಡ್ತಿರೋದು. ನಂಗೆ ಯಾರು ಗಿಫ್ಟ್ ಕೊಡ್ಬೇಕಾಗಿಲ್ಲ, ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಏನಾಯ್ತೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಿದ್ದೆ, ಈಗ ಚೆನ್ನಾಗಿಲ್ಲ. ಇಷ್ಟೊತ್ತು ತನಕ ಸರಿಗಿತ್ತಲೇ, ನಂಗೆ ಇವಾಗ ಸರಿಗಿಲ್ಲ. ಓಕೆನಾ? ನಾವು ಅವ್ರ ಹತ್ರ ಹಲ್ಲಿಗಿಂಚ್ಕೊಂಡು ಮಾತಾಡ್ಬೇಕಂತೆ, ಅವರು ಲಂಚದ ತರ ಗಿಫ್ಟ್ ಬಿಸಾಕ್ತಾರಂತೆ. ಬೇಕಾಗಿಲ್ಲ ನಂಗೆ ಅವ್ರದ್ದು ಯಾವ ಗಿಫ್ಟ್. ನನಗೇನಾದರೂ ಬೇಕಾದ್ರೆ ಅತ್ತೆ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ತೊಗೊಂಡು ಬರ್ತೀನಿ, ಇಲ್ಲದ್ರೆ ನಾನು ಬೇಕಾದವ್ರ ಹತ್ರ ಕೊಡಿಸ್ಕೋತೀನಿ. ಹೇ ಕಲ ಲ, ಇಷ್ಟೊತ್ತು ಭಾಷಣ ಬಿಗ್ದಿದ್ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದೆ. ಗಿಫ್ಟ್ ತಗೊಳಕ್ಕೆ ಭಾವನ ರೂಮ್ಗೆ ಹೋಗ್ತಾ ಇದೀಯಾ? ಆಯ್ತಾ, 32 ಹಲ್ಲು ತೋರಿಸಿ ಕಿಸ್ತಿದ್ದು. ನಾನೇನು ಮರ್ತು ಅವ್ರ ರೂಮ್ ಹತ್ರ ಹೋಗ್ತಿಲ್ಲ, ಕೆಲವು ಪ್ರಶ್ನೆ ಇದೆ ಕೇಳೋದು ಅವ್ರನ್ನ. ಅವ್ರು ವಾಪಸ್ ಬಂದಿದ್ರ ಬಗ್ಗೆ ಅದು ಇತ್ಯರ್ಥ ಆಗೋವರೆಗೂ ಯಾವ ಗಿಫ್ಟ್ ಬೇಡ, ಯಾವ ಭಾವನೂ ಬೇಡ. ಹೇ ಕಲ ಕಲ, ನಿಂತ್ಕೊಳ್ಳೆ ಕಲ. ಸದ್ಯ ಬಂದಿಲ್ಲ, ನೀನೇನು ತಮ್ಮ ಬಗ್ಗೆನೇ ಯೋಚನೆ ಮಾಡೋರ ಹತ್ರ ನಾನು ಯಾಕೆ ಹೋಗ್ಲಿ? ನೀನೇ ಹೋಗಿ ಹೇಳು ನಾನು ಇದನ್ನೆಲ್ಲ ಹೇಳಿದೆ ಅಂತ. ಏನಾಯ್ತು ಇವಳಿಗೆ? ಇಂಟರ್ನ್ಯಾಷನಲ್ ಕಾಲ್, ಅದೇ ನಂಬರ್, ಬಟ್ ನನಗೆ ಹೊಸ ನಂಬರ್ ಹೇಗೆ ಗೊತ್ತಾಯಿತು?